ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತಕ್ಕೆ ಸೇರಿದ ಯುವಕ ಯುವತಿಯರು ಅನ್ಯ ದೇಶದವರನ್ನು, ಹಾಗೆಯೇ ಅನ್ಯ ದೇಶೀಯರು ನಮ್ಮ ಭಾರತೀಯರನ್ನು ಮದುವೆಯಾಗುವುದು ದೊಡ್ಡ ಆಶ್ಚರ್ಯವೇನಲ್ಲ. ಆದರೆ ಇಲ್ಲಿ ಆಸಕ್ತಿಕರ ವಿಷಯವೇನೆಂದರೆ, ರಷ್ಯನ್ ಮಹಿಳೆಯರು ಭಾರತೀಯರನ್ನು ಹೆಚ್ಚಾಗಿ ಏಕೆ ಮದುವೆಯಾಗುತ್ತಿದ್ದಾರೆಂಬುದು. ಈ ವಿಷಯದ ಬಗ್ಗೆ ಹಲವಾರು ಮಂದಿಗೆ ತಿಳಿಯದೇ ಇರಬಹುದು. ರಷ್ಯನ್ ಯುವತಿಯರಿಗೆ ನಮ್ಮ ಭಾರತೀಯ ಯುವಕರೆಂದರೆ ಏಕೆ ಅಷ್ಟೊಂದು ಹುಚ್ಚು ಮತ್ತು ಅಷ್ಟೊಂದು ಇಷ್ಟ? ರಷ್ಯನ್ ಯುವಕರಲ್ಲಿ ಇಲ್ಲದೇ ಇರುವುದು ಭಾರತೀಯ ಪುರುಷರಲ್ಲೇನಿದೆ? ಅಲ್ಲಿನ ಯುವಕರನ್ನು ಬಿಟ್ಟು ಇಂಡಿಯನ್ ಯುವಕರನ್ನು ಏಕೆ ಮದುವೆಯಾಗುತ್ತಿದ್ದಾರೆ? ಅಷ್ಟೇ ಅಲ್ಲದೆ, ರಷ್ಯನ್ ಮಹಿಳೆಯರು ತಮ್ಮ ದೇಶವನ್ನು ಬಿಟ್ಟು ಏಕೆ ಭಾರತಕ್ಕೆ ಬರುತ್ತಿದ್ದಾರೆ? ಅಂದವಾದ ರಷ್ಯನ್ ಯುವತಿಯರು ಇಲ್ಲಿನ ಯುವಕರನ್ನು ಮದುವೆಯಾಗಿ ಏಕೆ ಇಲ್ಲಿಯೇ ಸೆಟ್ಲ್ ಆಗಿ ಬಿಡುತ್ತಿದ್ದಾರೆ? ಇಂಡಿಯಾದಲ್ಲಿ ರಷ್ಯನ್ನರಿಗೆ ಏಕೆ ಅಷ್ಟೊಂದು ಕ್ರೇಜ್ ಇದೆ? ರಷ್ಯಾದಿಂದ ಭಾರತಕ್ಕೆ ಬರುವ ಅವರು ಭಾರತದಲ್ಲಿ ಯಾವ ರೀತಿ ಮದುವೆಯಾಗುತ್ತಿದ್ದಾರೆ? ಈ ಎಲ್ಲಾ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಅಸಲಿಗೆ ಈ ರಷ್ಯನ್ ವಿವಾಹಗಳು ಹೇಗೆ ನಡೆಯುತ್ತವೆಂದು. ಯಾವುದಾದರೂ ರಷ್ಯನ್ ಮ್ಯಾರೇಜ್ ನಡೆಯುತ್ತದೆ ಎಂದರೆ ಅಲ್ಲಿಗೆ ಕಡಿಮೆ ಮಂದಿ ಬರುತ್ತಾರೆ. ನಿಜ ಹೇಳಬೇಕೆಂದರೆ, ರಷ್ಯಾದಲ್ಲಿ ಒಂದು ಮದುವೆಗೆ ಸುಮಾರು 15 ಇಲ್ಲವೇ 20 ಮಂದಿ ಮಾತ್ರ ಬರುತ್ತಾರೆ. ಇವರು ಕೂಡ ಯಾರೆಂದರೆ ಮದುಮಗ ಅಥವಾ ಮದುಮಗಳ ಕಡೆಯವರು, ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಮತ್ತು ಫೋಟೋಗ್ರಾಫರ್ಗಳು ಅಷ್ಟೇ. ರಷ್ಯಾದಲ್ಲಿ ಯಾವುದೇ ಮದುವೆಗಾಗಲಿ ಜನರು ಹೆಚ್ಚಾಗಿ ಬರುವುದೇ ಇಲ್ಲ. ರಷ್ಯಾದಲ್ಲಿ ವಿವಾಹಕ್ಕೆ ಸಂಬಂಧಿಸಿದ ಶಾಸ್ತ್ರ ಸಂಪ್ರದಾಯಗಳು ಬಹಳ ವಿಚಿತ್ರವಾಗಿರುತ್ತವೆ. ಅವರ ಆಚಾರ ವಿಚಾರಗಳು, ಮದುವೆ ಪದ್ಧತಿಗಳು ಡಿಫರೆಂಟ್ ಆಗಿರುತ್ತವೆ. ರಷ್ಯಾದಲ್ಲಿ ಮದುವೆಗಳಿಗೆ ಪಂಡಿತರಾಗಲಿ, ಮೌಲ್ವಿಗಳಾಗಲಿ ಮತ್ತು ಫಾದರ್ಗಳಾಗಲಿ ಅವಶ್ಯಕತೆ ಇರುವುದಿಲ್ಲ. ಕೇವಲ ವೋಡ್ಕಾ ಬಾಟಲ್ ಒಡೆದು ಹಾಕಿ ಮದುವೆಯಾಗುತ್ತಾರೆ. ಮದುವೆಗೋಸ್ಕರ ಮಂಟಪಗಳಾಗಲಿ, ಚೌಟ್ರಿಗಳಾಗಲಿ ಬುಕ್ ಮಾಡಿಕೊಳ್ಳುವ ಪದ್ಧತಿ ಅಲ್ಲಿರುವುದಿಲ್ಲ. ಯಾವುದೋ ಒಂದು ಪಾರ್ಕಲ್ಲಿ ಮದುವೆಯಾಗಿ ಬಿಡುತ್ತಾರೆ. ರಷ್ಯಾದಲ್ಲಿ ಓಪನ್ ಪಾರ್ಕ್ಗಳು ಹೆಚ್ಚಾಗಿರುತ್ತವೆ. ಅಲ್ಲಿ ಯಾವುದಾದರೂ ಒಂದು ಮದುವೆ ನಡೆಯುತ್ತಲೇ ಇರುತ್ತದೆ. ಮದುವೆ ಕಾರ್ಯಕ್ರಮಗಳು ನಮ್ಮ ಭಾರತದಲ್ಲಿ ನಡೆಯುವ ಹಾಗೆ ಗಂಟೆಗಳ ಕಾಲ ನಡೆಯುವುದಿಲ್ಲ, ನಿಮಿಷಗಳಲ್ಲೇ ಆಗಿಬಿಡುತ್ತದೆ. ಅಸಲು ರಷ್ಯಾದಲ್ಲಿ ವಿವಾಹ ವ್ಯವಸ್ಥೆ ಎನ್ನುವುದೇ ಇಲ್ಲ. ಮದುಮಗಳು ಜಸ್ಟ್ ಬಿಳಿ ವಸ್ತ್ರಗಳನ್ನು ಧರಿಸಿದರೆ ಸಾಕು, ಅದೇ ಬಹಳ ಮುಖ್ಯ. ಇನ್ನು ಮದುಮಗನ ಬಗ್ಗೆ ತಲೆಕೆಡಿಸಿಕೊಳ್ಳುವ ಹಾಗಿಲ್ಲ, ಆತನು ಎಂತಹ ವಸ್ತ್ರಗಳನ್ನಾದರೂ ಧರಿಸಬಹುದು. ಆನಂತರ ಅವರ ಕೈಗಳಲ್ಲಿ ಪುಷ್ಪಗಳನ್ನು ಹಿಡಿದುಕೊಳ್ಳುತ್ತಾರೆ. ಆನಂತರ ಒಂದು ವೋಡ್ಕಾ ಬಾಟಲ್ ಒಡೆದು ಬಿಸಾಡುತ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಮದುಮಗ ಮತ್ತು ಮದುಮಗಳು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಅಪ್ಪಿಕೊಳ್ಳುತ್ತಾರೆ. ಅಷ್ಟೇ, ಮದುವೆಯಾಗಿಬಿಡುತ್ತದೆ. ಆನಂತರ ಫೋಟೋಗಳು, ವಿಡಿಯೋಗಳು ಮುಂತಾದವು ಮಾಡುತ್ತಾರೆ. ಹೀಗೆ ಪಾರ್ಕ್ಗಳಲ್ಲಿ ಮದುವೆ ಮುಗಿದ ನಂತರ ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ಗೆ ಹೋಗಿ ಕಂಠಪೂರ್ತಿ ಕುಡಿದು ಊಟ ಮಾಡಿಬಿಡುತ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ವಿವಾಹಕ್ಕೆ ಅದರದ್ದೇ ಆದ ವಿಶೇಷ ಸ್ಥಾನಮಾನವಿದೆ. ಮನುಷ್ಯನ ಜೀವನದ ಮಹತ್ತರವಾದ ಘಟ್ಟ ಎಂದು ಭಾವಿಸುತ್ತಾರೆ. ಇಲ್ಲಿನ ಆಚಾರ ವಿಚಾರ ಸಂಪ್ರದಾಯಗಳು ಬಹಳ ವಿಶಿಷ್ಟತೆಯನ್ನು ಹೊಂದಿವೆ. ಇಲ್ಲಿ ವಿವಾಹಗಳು 5 ದಿನಗಳ ಕಾಲ ನಡೆಯುತ್ತವೆ. ಮದುವೆಯ ಸಮಯದಲ್ಲಿ ಮನೆಯೆಲ್ಲ ಸಂಬಂಧಿಕರು, ನೆಂಟರು ತುಂಬಿ ಹೋಗಿರುತ್ತಾರೆ. ಯಾವುದೇ ವ್ಯಕ್ತಿ ಬಳಿಯಾಗಲಿ, ಹಣವಿದ್ದರೂ ಇಲ್ಲದಿದ್ದರೂ, ಅವರವರ ಅಂತಸ್ತಿಗೆ ತಕ್ಕ ಹಾಗೆ ಅವರಿಗೆ ಗೊತ್ತಿರುವವರನ್ನೆಲ್ಲ ಮದುವೆಗೆ ಕರೆದು ಅವರ ಕೈಲಾದ ಊಟೋಪಚಾರಗಳನ್ನು ಮಾಡುವುದನ್ನು ಅಸಲು ಮರೆಯುವುದಿಲ್ಲ. ಮದುವೆಗೆ ವಯಸ್ಸಿನ ಅಂತರವಿಲ್ಲದೆ ಚಿಕ್ಕವರು, ದೊಡ್ಡವರು, ಹಿರಿಯರು ಮತ್ತು ಮುದುಕರೆನ್ನದೆ ಎಲ್ಲರನ್ನೂ ಕರೆಯುತ್ತಾರೆ. ಬೇಸಿಕಲಿ ಮದುವೆ ಮಾಡುವವರು ಬಹಳ ಜವಾಬ್ದಾರಿಯುತರಾಗಿರುತ್ತಾರೆ. ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ವಿವಾಹಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಒಂದು ಸಾರಿ ಮದುವೆಯಾದರೆ ಅದು 7-7 ಜನ್ಮಗಳ ಋಣ ಸಂಬಂಧಗಳೆಂದು, ಈ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆಂದು ಗಟ್ಟಿಯಾಗಿ ನಂಬುತ್ತಾರೆ, ಹಾಗೆಯೇ ಭಾವಿಸುತ್ತಾರೆ. ಆದರೆ ರಷ್ಯಾದಲ್ಲಿ ಯಾರ ಮದುವೆಯಾದರೂ ಸರಿ, 7 ತಿಂಗಳು ಕಳೆದಿದೆ ಎಂದರೆ ಸಾಕು, ಅದೊಂದು ದೊಡ್ಡ ರೆಕಾರ್ಡೇನೋ ಎಂಬಂತೆ ಪರಿಗಣಿಸುತ್ತಾರೆ. ಈಗ ಬಹಳ ಮಂದಿ ಇದೇ ವಿಷಯದ ಬಗ್ಗೆ ಆಲೋಚಿಸುತ್ತಿರುತ್ತಾರೆ. ಇಂಡಿಯಾದಲ್ಲಿ ಮದುವೆಗಳಿಗೋಸ್ಕರ ಬಹಳಷ್ಟು ಹಣ ಖರ್ಚು ಮಾಡಬೇಕು ಮತ್ತು ಬಹಳ ಕಷ್ಟಪಡಬೇಕು. ಎಲ್ಲರನ್ನೂ ಕರೆಯಬೇಕು, ಅಧಿಕ ಮೊತ್ತದಲ್ಲಿ ಹಣವು ಬಳಕೆಯಾಗುತ್ತದೆ. ಆದರೆ ರಷ್ಯಾದಲ್ಲಿ ಇದ್ಯಾವುದೂ ಇಲ್ಲ, ಖರ್ಚು ಕಡಿಮೆ ಎಂದುಕೊಳ್ಳುತ್ತಿರುತ್ತಾರೆ.
ಆದರೆ ರಷ್ಯಾದಲ್ಲಿ ವಿವಾಹಗಳು ನಡೆಯುವುದಕ್ಕಿಂತಲೂ ಹೆಚ್ಚಾಗಿ ವಿಚ್ಛೇದನ ಪಡೆಯುವ ಕೇಸುಗಳೇ ಕಾಣಿಸುತ್ತವೆ. ಸರಿಸುಮಾರು 75%ನಷ್ಟು ವಿವಾಹಗಳು 1 ವರ್ಷದವರೆಗೂ ಮುಂದುವರಿಯುತ್ತವೆ. ಇನ್ನೂ ಕೆಲವರಾದರೆ ಮದುವೆಯಾದ 2-3 ತಿಂಗಳಿನಲ್ಲೇ ಬೇರೆಯಾಗಿ ಬಿಡುತ್ತಾರೆ. ಜೀವನ ಪೂರ್ತಿ ಜೊತೆಯಾಗಿರುವ ದಂಪತಿಗಳು ರಷ್ಯಾದಲ್ಲಿ ಅಸಲು ಎಲ್ಲಿಯೂ ಕಾಣಿಸುವುದಿಲ್ಲ. ಮದುವೆಯಾಗುವ ಇಬ್ಬರಿಗೂ ಕೂಡ ಈ ಮದುವೆಗಳು ಹೆಚ್ಚು ದಿನ ಇರುವುದಿಲ್ಲವೆಂದು ಗೊತ್ತು. ಆದರೆ ಯಾರೂ ಕೂಡ ಅತಿಯಾಗಿ ಚಿಂತಿಸುವುದಿಲ್ಲ. ಮದುವೆಯನ್ನು ಬಹಳ ಈಸಿಯಾಗಿ ಮತ್ತು ಲೈಟಾಗಿ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದಲೇ ತಮ್ಮ ಮದುವೆಗಳಿಗೆ ಹೆಚ್ಚಾಗಿ ಖರ್ಚು ಮಾಡುವುದಿಲ್ಲ. ಮದುವೆಯ ನಂತರ ಏನಾಗುತ್ತದೋ ಎಂಬ ಭಯ ಅಲ್ಲಿನ ಸಮಾಜದಲ್ಲಿ ಯಾರಿಗೂ ಸಹ ಕಾಣಿಸುವುದಿಲ್ಲ. ಏಕೆಂದರೆ ಅಲ್ಲಿ ಎಲ್ಲರೂ ಮಾಡುವುದು ಅದೇ. ಹಾಗಾದರೆ ರಷ್ಯಾದಲ್ಲಿ ಮದುವೆಗಳಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲದಿರಲು ಮತ್ತು ಅಸಲು ಹೀಗೆ ಮಾಡಿಕೊಂಡು ಹಾಗೆ ಬಿಟ್ಟು ಹೋಗುವುದಕ್ಕೆ ಕಾರಣಗಳೇನು? ರಷ್ಯಾದ ಪ್ರಜೆಗಳು ತಮ್ಮ ರಿಲೇಶನ್ಶಿಪ್ ಅನ್ನು ಏಕೆ ಮುಂದುವರಿಸಲಾಗುತ್ತಿಲ್ಲ ಎಂಬ ಪ್ರಶ್ನೆಗಳು ಹಲವರಲ್ಲಿ ಕಾಡುತ್ತಿದೆ. ಅದೇನೆಂದು ಈಗ ತಿಳಿಯೋಣ. ಮೊದಲನೆಯದಾಗಿ, ರಷ್ಯನ್ ಯುವಕರು ಬಹಳಷ್ಟು ಸೋಮಾರಿಗಳು. ಅವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಹಾಗೆಯೇ ಮನೆ, ಸಂಸಾರ, ಕುಟುಂಬಗಳೆಂಬ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಿ ಹೆಚ್ಚಾಗಿ ಆಸಕ್ತಿ ಇರುವುದಿಲ್ಲ. ಹೆಚ್ಚಾಗಿ ಕುಡಿಯುತ್ತಾ ಎಲ್ಲೆಂದರಲ್ಲಿ ಅಲೆಯುತ್ತಿರುತ್ತಾರೆ. ರಷ್ಯನ್ ಪ್ರಜೆಗಳು ವರ್ಷಪೂರ್ತಿ ದುಡಿಯಲು ಇಷ್ಟಪಡುವುದಿಲ್ಲ. ಕೇವಲ ಅವಶ್ಯಕತೆಗೆ ಮಾತ್ರ, ಅಂದರೆ ಕುಡಿಯುವುದಕ್ಕೋಸ್ಕರ, ತಿನ್ನುವುದಕ್ಕೋಸ್ಕರ ತನಗೊಬ್ಬನಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಮಾತ್ರ ಸಂಪಾದಿಸಿಕೊಳ್ಳುತ್ತಾನೆ. ಅವರ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯ ಗುರಿ ಇರುವುದಿಲ್ಲ. ಗಾಳಿಗೆ ಧೂಳಿಗೆ ಬೆಳೆಯುತ್ತಾ ಅವರಿಗೆ ಬೇಕಾದ ಹಾಗೆ ಬದುಕುತ್ತಿರುತ್ತಾರೆ. ಈ ಕಾರಣದಿಂದಲೇ ರಷ್ಯಾದಲ್ಲಿ ಕುಟುಂಬಗಳು ಬೇರೆಯಾಗುತ್ತಲೇ ಇರುತ್ತಾರೆ. ಅಲ್ಲಿ ಒಂದೊಳ್ಳೆಯ ಕುಟುಂಬ ವ್ಯವಸ್ಥೆ ಇರುವುದಿಲ್ಲ. ರಷ್ಯನ್ ಪುರುಷರಿಗೆ ಹೀಗೆ ಜವಾಬ್ದಾರಿಗಳಿಲ್ಲದ ಕಾರಣ ಮಹಿಳೆಯರ ಮೇಲೆ ಹೆಚ್ಚಾಗಿ ಜವಾಬ್ದಾರಿಗಳು ಬೀಳುತ್ತವೆ. ಸ್ನೇಹಿತರೆ, ಕುಟುಂಬದಲ್ಲಿ ಪುರುಷನಿಗೆ ಜವಾಬ್ದಾರಿ ಇಲ್ಲವೆಂದರೆ ಆ ಕುಟುಂಬದ ಮಹಿಳೆಯರು ಜೀವನವನ್ನು ಸಾಗಿಸಲು ಎಷ್ಟೆಲ್ಲ ಕಷ್ಟಪಡಬೇಕೆಂಬುದು ನಿಮಗೆ ಗೊತ್ತಲ್ಲವೇ? ಸೋ ಈ ಕಾರಣಗಳಿಂದಲೇ ಅಲ್ಲಿನ ಮಹಿಳೆಯರು ಕೂಡ ಹೆಚ್ಚಾಗಿ ಬಾಧೆ ಪಡುತ್ತಾ ಕುಟುಂಬದ ಬಗ್ಗೆ ಹೆಚ್ಚಾಗಿ ಚಿಂತಿಸತೊಡಗುತ್ತಾರೆ. ರಷ್ಯಾದಲ್ಲಿ ವಿವಾಹಗಳು ಮುರಿದು ಬೀಳುವುದಕ್ಕೆ ಎರಡನೇ ಕಾರಣವೆಂದರೆ ರಷ್ಯಾದಲ್ಲಿನ ಜನಸಂಖ್ಯೆ. ಅಲ್ಲಿ ಪುರುಷರಿಗಿಂತಲೂ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಪುರುಷರಿಗೆ ಎಷ್ಟು ಮಂದಿಯನ್ನು ಬೇಕಾದರೂ ಮದುವೆಯಾಗುವ ಆಪ್ಷನ್ ಇರುತ್ತದೆ. ರಷ್ಯನ್ ಪುರುಷರಲ್ಲಿ ಸರಾಸರಿ ಎಲ್ಲರೂ ಕೂಡ ಅವರ ಜೀವನದಲ್ಲಿ ಕಡಿಮೆ ಎಂದರೂ 2 ಮದುವೆಗಳಾಗಿರುತ್ತಾರೆ. ಪಾಪ, ಅಲ್ಲಿನ ಮಹಿಳೆಯರು ಮಾತ್ರ ಏನು ಮಾಡುತ್ತಾರೆ? ಏಕೆಂದರೆ ಅವರಿಗೆ ಅಲ್ಲಿ ಆಪ್ಷನ್ಸ್ ಬಹಳ ಕಡಿಮೆ. ಒಂದು ವೇಳೆ ಆಪ್ಷನ್ಸ್ ಇದ್ದರೂ ಕೂಡ ಮತ್ತದೇ ಬಂಧುತ್ವ, ಬಿಟ್ಟು ಹೋಗುವಂತಹ ದಾಂಪತ್ಯ, ಅದನ್ನು ಯಾರೂ ಇಷ್ಟಪಡುವುದಿಲ್ಲ. ಆದ್ದರಿಂದಲೇ ಅಲ್ಲಿನ ಯುವತಿಯರು ಅಲ್ಲಿನ ಯುವಕರನ್ನು ಅಸಲು ಇಷ್ಟಪಡುವುದಿಲ್ಲ. ಅದೇ ನಮ್ಮ ಭಾರತ ದೇಶದಲ್ಲಾದರೆ ವಿವಾಹ ಪದ್ಧತಿಗಳು ಬಹಳ ಪ್ರತಿಷ್ಠಿತವಾಗಿರುತ್ತವೆ. ಬಹಳ ವರ್ಷಗಳವರೆಗೂ ಜೊತೆಯಾಗಿ ಜೀವಿಸುತ್ತಾರೆ. ಒಂದು ವೇಳೆ ಗಂಡ ಹೆಂಡತಿಯರ ನಡುವೆ ಕಲಹಗಳು, ಒಳಜಗಳಗಳು ಬಂದರೆ ಹಿರಿಯರು, ಸ್ನೇಹಿತರು ಅಥವಾ ಬಂಧು ಬಳಗದವರು ಯಾರೇ ಆಗಲಿ ಅದನ್ನು ನಿವಾರಿಸಲು ಬಹಳಷ್ಟು ಪ್ರಯತ್ನ ಪಡುತ್ತಾರೆ. ನಮ್ಮ ಭಾರತ ದೇಶದಲ್ಲಿ ಒಂದು ಬಾರಿ ಮದುವೆಯಾದರೆಂದರೆ ಬೇರೆಯಾಗುವುದು ಕಷ್ಟ ಸಂಗತಿ. ವಿಚ್ಛೇದನ ಪಡೆಯಬೇಕೆಂದರೆ ವರ್ಷಗಳೇ ಬೇಕಾಗುತ್ತವೆ. ಇಲ್ಲಿನ ಪುರುಷರು ಬಹಳ ಜವಾಬ್ದಾರಿಯಿಂದ ಇರುತ್ತಾರೆ. ಅವರು ಅವರ ಹೆಂಡತಿ ಮಕ್ಕಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವುದಲ್ಲದೆ ಅವರ ಅಷ್ಟೂ ಕುಟುಂಬವನ್ನು ನೋಡಿಕೊಳ್ಳಲು ಹೆಚ್ಚಿನ ಆಸಕ್ತಿ ತೋರುತ್ತಾರೆ ಮತ್ತು ಅಷ್ಟೇ ಕಷ್ಟಪಡುತ್ತಾರೆ. ಬಹಳ ಜವಾಬ್ದಾರಿಯಿಂದ ಹಗಲು ರಾತ್ರಿಯೆನ್ನದೆ ದುಡಿದು ಅವರವರ ಶಕ್ತಿಯಾನುಸಾರ ಅವರ ಕುಟುಂಬದವರನ್ನು ಉನ್ನತವಾಗಿ ಸಾಕುತ್ತಿರುತ್ತಾರೆ. ಇಲ್ಲಿನ ಪದ್ಧತಿಗಳಾಗಲಿ, ಪುರುಷರ ಗುಣಲಕ್ಷಣಗಳಾಗಲಿ ರಷ್ಯನ್ ಯುವತಿಯರಿಗೆ ಬಹಳ ಇಷ್ಟವಾಗುವಂತಹ ಸಂಗತಿಗಳು. ರಷ್ಯನ್ ಮಹಿಳೆಯರನ್ನು ನೀವು ಭಾರತೀಯ ಪುರುಷರನ್ನು ಹೆಚ್ಚಾಗಿ ಇಷ್ಟಪಡಲು ಕಾರಣವೇನೆಂದು ಕೇಳಿದಾಗ ಅವರು ಏನು ಹೇಳಿದರೆಂದರೆ, ಇಂಡಿಯನ್ ಪುರುಷರು ಜವಾಬ್ದಾರಿತನದಿಂದ ಇರುತ್ತಾರೆ, ಮೇಲಾಗಿ ಸ್ತ್ರೀಯರನ್ನು ಗೌರವಿಸುತ್ತಾರೆ, ತಮ್ಮ ಕುಟುಂಬದವರನ್ನು ಪೋಷಿಸುತ್ತಾರೆ. ಮದುವೆಯಾದ ನಂತರ ತನ್ನ ಗಂಡನಲ್ಲಿ ಇಂತಹ ಲಕ್ಷಣಗಳನ್ನೇ ಅಲ್ಲವೇ ಯಾವುದೇ ಯುವತಿಯಾಗಲಿ ಇಷ್ಟಪಡುವುದು? ಇನ್ನು ಯುವತಿಯರು ಯಾರನ್ನೇ ಮದುವೆಯಾಗಲಿ ಅವರ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತಾ ನಿಷ್ಠೆಯಿಂದ ಇರಬೇಕೆಂದುಕೊಳ್ಳುತ್ತಾರೆ. ಈ ಗುಣಗಳೇ ಅಲ್ಲವೇ ವಿವಾಹವನ್ನು ಮುಂದಕ್ಕೆ ನಡೆಸುವುದು? ಒಂದು ಬಾರಿ ಮದುವೆಯಾದ ಮೇಲೆ ಇಬ್ಬರ ಮಧ್ಯೆ ಅಂತ್ಯವಿಲ್ಲದ ಬಂಧನವೊಂದು ಏರ್ಪಾಡಾಗುತ್ತದೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ನಮ್ಮ ದೇಶದ ಸಂಸ್ಕೃತಿ, ನಾಗರಿಕತೆ ಬಹಳ ವಿಶಿಷ್ಟವಾದುದು. ಆದ್ದರಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿ ರಷ್ಯನ್ ಯುವತಿಯರನ್ನು ಬಹಳಷ್ಟು ಆಕರ್ಷಿಸುತ್ತದೆ. ಕಾಶಿ, ಬೃಂದಾವನದಂತಹ ಧಾರ್ಮಿಕ ಸ್ಥಳಗಳಲ್ಲಿ ನೋಡಿದರೆ ಸನಾತನ ಧರ್ಮವನ್ನು ಸ್ವೀಕರಿಸಿ ಭಾರತೀಯ ವಸ್ತ್ರಗಳನ್ನು ಧರಿಸುವ ರಷ್ಯನ್ ಮಹಿಳೆಯರು ಹೆಚ್ಚಾಗಿ ಕಾಣಿಸುತ್ತಾರೆ.
ತಮ್ಮ ದೇಶವನ್ನು ತೊರೆದು ನಮ್ಮ ಭಾರತ ದೇಶಕ್ಕೆ ಬಂದು ಸನಾತನ ಧರ್ಮವನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕರಿಸಿ ಹಿಂದೂಗಳಾಗಿ ಬದಲಾಗಿ ಅವರ ಜೀವನಗಳನ್ನು ನಡೆಸುತ್ತಿರುವಂತಹ ರಷ್ಯನ್ ಮಹಿಳೆಯರು ಅನೇಕ ಮಂದಿ ನಮ್ಮ ಭಾರತದಲ್ಲಿದ್ದಾರೆ. ಈ ವಿಷಯಗಳನ್ನೆಲ್ಲ ಕೇಳಿದ ಮೇಲೆ ನಮ್ಮ ಭಾರತ ದೇಶವು ಎಷ್ಟು ವಿಶಿಷ್ಟವಾದುದೆಂದು ಅರ್ಥವಾಗುತ್ತದಲ್ಲವೇ? ನಮ್ಮ ಸಂಸ್ಕೃತಿಯಿಂದಲೇ ಈ ದಿನ ಇಡೀ ಪ್ರಪಂಚವು ನಮ್ಮನ್ನು ಗೌರವಿಸುತ್ತಿದೆ ಎಂಬ ನಂಬಿಕೆ ಬರುತ್ತದಲ್ಲವೇ? ಇದಿಷ್ಟು ರಷ್ಯನ್ ಯುವತಿಯರು ಭಾರತೀಯರನ್ನು ಇಷ್ಟಪಡಲು ಕಾರಣಗಳು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.